केवल एचडी रेवण्णा अवरु मात्रवल्ल माजी सीएम एचडी कुमारस्वामी अवरु कूड केंद्र सचिवरागिरुवंत अमित शा अवर हेळिकेगे तिरुगेटन्न कोट्टिद्दारे अवर पक्षदल्लि कुटुंब राजकारण इल्वा अदक्के उत्तर कोड्लि अंत हेळि प्रश्नेयन्न कूड माडिद्दारे नम्म पक्षदल्लि कुटुंब राजकारण इरोदा केंद्र गृह सचिव अमित शा अवर हेळिकेगे एचडी कुमारस्वामी अवरु कूड टांग कोट्टिद्दारे ಮಂಡ್ಯದ ರಾಜಕೀಯದ ವಿಚಾರವಾಗಿ ಪ್ರತಿ ಬಾರಿಯೂ ಕೂಡ ಮಂಡ್ಯ ಅಂತ ಬಂದ್ರೆ ಇಡಿ ಇಂಡಿಯಾದಲ್ಲೇ ಚರ್ಚೆ ಆಗುತ್ತೆ ಇವತ್ತು ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ಒಂದು ನ್ಯೂಸ್ ಏಜೆನ್ಸಿಗೆ ಸಂದರ್ಶನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಮಂಡ್ಯದ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ ಅದರಲ್ಲೂ ಪರೋಕ್ಷವಾಗಿ ಜೆಡಿಎಸ್ ಅವರ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಹೆಸರನ್ನ ಪ್ರಸ್ತಾಪ ಮಾಡದೆ ಈಗ ಮಂಡ್ಯದಲ್ಲಿ ವಂಶ ಪಾರಂಪರ್ಯ ಪಕ್ಷವನ್ನ ಬಿಟ್ಟು ಜನ ಅಭಿವೃದ್ಧಿಯ ರಾಜಕಾರಣದತ್ತ ಬರ್ತಿದ್ದಾರೆ ಇದು ಗೆಲುವಿನ ಸೂಚನೆ ಇದು ಕರ್ನಾಟಕಕ್ಕೆ ಶುಭ ಸೂಚನೆ ಅಂತ ಹೇಳಿ ಅವರು ಅಭಿವೃದ್ಧಿಯ ಮಂತ್ರವನ್ನ ಪಠಿಸಿದ್ದಾರೆ ಯಾಕಂದ್ರೆ ಮಂಡ್ಯದಲ್ಲಿಯೂ ಕೂಡ ಅವರು ಬೃಹದಾದಂತ ಒಂದು ರ್ಯಾಲಿಯನ್ನ ಕೂಡ ರ್ಯಾಲಿಯಲ್ಲಿ ಕೂಡ ಪಾಲ್ಗೊಂಡಿದ್ರು ಅಮಿತ್ ಶಾ ಅವರು ಸೋ ಹಾಗಾಗಿ ಇವತ್ತು ನ್ಯೂಸ್ ಏಜೆನ್ಸಿಯಲ್ಲಿ ಮಾತನಾಡಿದಂತ ಒಂದು ತುಣುಕನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ಸೊ ಈಗ ಕುಟುಂಬ ರಾಜಕಾರಣದ ವಿಚಾರವಾಗಿ ಅವರು ಪ್ರಸ್ತಾಪ ಮಾಡಿರೋದಕ್ಕೆ ಅದಕ್ಕೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಹೆಚ್ಡಿ ರೇವಣ್ಣ ಅವರು ಜೊತೆಗೆ ಹೆಚ್ಡಿ ಕುಮಾರ್ ಸ್ವಾಮಿ ಅವರು ಕೂಡ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವ್ಯವಸ್ಥೆ ಏನಿದೆ ಅನ್ನೋದು ಅಮಿತ್ ಶಾ ಅವರು ತಿಳ್ಕೊಂಡಿದ್ದಾರ ಫಸ್ಟ್ ನಾನು ಕೇಳಲಿಕ್ಕೆ ಬಯಸ್ತೀನಿ ಅಮಿತ್ ಶಾ ಅವರಿಗೆ ಸ್ವಾತಂತ್ರ್ಯ ಬಂದಾಗ ಇವತ್ತು ವಿಶ್ವಕ್ಕೆ ಮಾದರಿ ಆಗತಕ್ಕಂತ ರೀತಿಯ ಸಂವಿಧಾನ ನಮ್ಮದು ಅಂತಕಂತನ್ನ ಹೇಳ್ತಾರೆ ಎಲ್ಲ ಸಂವಿಧಾನದಲ್ಲಿ ಯಾರು ಬೇಕಾದರೂ ಅವರಿಗೆ ಯಾವ ವೃತ್ತಿ ಬೇಕಾದರೂ ಆರಿಸಿಕೊಳ್ಳತಕ್ಕಂತ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲತಕ್ಕಂತದ್ದು ಜನತೆಯ ಒಂದು ಆಶೀರ್ವಾದ ದೊರಕಿದಾಗ ಅವರು ಚುನಾಯಿತ ಪ್ರತಿನಿಧಿಗಳಾಗ್ತಾರೆ ನಮ್ಮ ಕುಟುಂಬದಲ್ಲಿ ನಾವೇನು ಬ್ಯಾಕ್ ಡೋರ್ ಎಂಟ್ರಿ ಆಗಿಲ್ಲ ಸಾರ್ವಜನಿಕವಾಗಿ ಜನತೆಯ ಮುಂದೆ ನಮ್ಮ ಹೋರಾಟದ ಮುಖಾಂತರ ನಮ್ಮ ಒಂದು ರಾಜಕಾರಣದಲ್ಲಿ ನಮ್ಮ ಹೋರಾಟ ಏನಿದೆ ಜನ ಅಕ್ಸೆಪ್ಟ್ ಮಾಡಿದಾಗ ನಾವು ಕೆಲಸ ಮಾಡಲೇಬೇಕು ಅದರಿಂದ ಇವರಿಂದ ಪರ್ಮಿಷನ್ ತಗೋಬೇಕಾ ಈಗ ಬಿಜೆಪಿ ಎಷ್ಟು ಜನ ಇಲ್ಲ ಈಗ ಇವರ ಮಗನಿಗೆ ಬಿಸಿಸಿಐ ಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಈಗ ಅಧಿಕಾರ ಕೊಟ್ಟಕೊಂಡ್ರಲ್ಲ ಯಾತಿ ಕೊಟ್ಟಕೊಂಡಿದ್ದಾರೆ ಏನು ಸಾಧ್ಯ ಅಂತ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ಅವರು ಕೂತಿರೋದು ಎಲ್ಲಿ ಕೂತಿದ್ದಾರೆ ಯೋಚನೆ ಮಾಡಬೇಕಲ್ವೇ ಈಗ ಎಷ್ಟು ಜನ ಬಿಜೆಪಿ ಪಕ್ಷದಲ್ಲಿ ಅಪ್ಪ ಮಕ್ಕಳು ರಾಜಕಾರಣದಲ್ಲಿ ಇಲ್ಲ ಎಷ್ಟು ಕುಟುಂಬದಲ್ಲಿ ಇಲ್ಲ ಇಲ್ಲ ಹುಬ್ಳಿ ಒಳಗೆ ಎಷ್ಟು ಜನ ಇದ್ದಾರೆ ಹುಬ್ಳಿ ನಗರದಲ್ಲಿ ಎಷ್ಟು ಜನ ಇದ್ದಾರೆ ಧಾರವಾಡದಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತು ಅವರಲ್ಲೇ ಆಗಿದ್ರೆ ಕುಟುಂಬ ರಾಜಕಾರಣ ಇಲ್ಲವೇ ಬರೀ ದೇವೇಗೌಡರು ಕುಟುಂಬದಲ್ಲ ಕುಟುಂಬ ರಾಜಕಾರಣ ಇರೋದು ಎಲ್ಲ ಪಕ್ಷದಲ್ಲೂ ಸರ್ವೇ ಸಾಮಾನ್ಯ ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಬೇಕಾದರೂ ಚುನಾವಣೆ ನಿಲ್ತಕ್ಕಂಥ ಹಕ್ಕಿದೆ ಯಾರ್ಯಾರು ಯಾವ ವೃತ್ತಿ ಆರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಆ ವೃತ್ತಿ ಆರಿಸ್ಕೋತಾರೆ ಅದಕ್ಕೆ ಕುಟುಂಬ ರಾಜಕಾರಣ ಅಂತ ಯಾತಿಗೆ ಇವರು ಪಟ್ಟ ಕಟ್ತೀರಿ ಪ್ರತಿ ಕ್ಷಣ